ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ರಿಲಯನ್ಸ್ ಫೌಂಡೇಶನ್ ವತಿಯಿಂದ ಸ್ಕಾಲರ್ಶಿಪ್ಗೆ ಅರ್ಜಿ ಆಹ್ವಾನ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಹೇಗೆ ಅರ್ಜಿ ಸಲ್ಲಿಸಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅದ್ರ ಬಗ್ಗೆ ಡೀಟೇಲ್ಗೆ ಮಾಹಿತಿಯನ್ನು ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. 2023ರಲ್ಲಿ ರಿಲಯನ್ಸ್ ಫೌಂಡೇಶನ್ ನಿಮ್ಗೆ ಗೊತ್ತಿರೋ ಹಾಗೆ ಅಲ್ಲಿ ವಿದ್ಯಾರ್ಥಿ ವೇತನ ಆಹ್ವಾನ ಮಾಡಿದ್ದಾರೆ. ನಿಮಗೆ 2 ಲಕ್ಷದಿಂದ 6 ಲಕ್ಷದವರೆಗೂ ನಿಮಗೆ ಬರ್ತದೆ. ಎಲ್ಲರಿಗೂ ಬರೋದಿಲ್ಲ. ಗ್ಯಾಪ್ ನೋಡ್ಕೊಳ್ಳಿ, ಗ್ಯಾಪ್ ನೋಡ್ಕೊಂಡು ಕೇಳಿ. ಸಾಕಷ್ಟು ಜನ ಫೇಕ್ ಫೇಕ್ ಅಂತ ಇರ್ತಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಎಲ್ರಿಗೂ ಕೂಡ ಬರೋದಿಲ್ಲ. ಡಿಗ್ರಿ, ಮಾಸ್ಟರ್ ಡಿಗ್ರಿ, ಪಿ ಯು ಸಿ ವಿದ್ಯಾರ್ಥಿಗಳಿಗೆ, ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಈ ಅಮೌಂಟ್ ಬರುತ್ತೆ. 4 ಲಕ್ಷ 6 ಲಕ್ಷ 2 ಲಕ್ಷದವರೆಗೂ ನಿಮಗೆ ಅಮೌಂಟ್ ಕೂಡ ಬರುತ್ತೆ. ಅದೇ ರೀತಿ ನಿಮಗೆ ದಿನಾಂಕ ಕೂಡ ಪದವಿ ಪೂರ್ವಕ್ಕೆ ಮಾತ್ರ ಶುರುವಾಗಿದೆ. ಕೊನೆಯ ದಿನಾಂಕ 15 ಅಕ್ಟೋಬರ್ ಆಗಿರುತ್ತೆ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ. ಅದರ ಡಿಗ್ರಿ ವಿದ್ಯಾರ್ಥಿಗಳಿಗೆ, ಮಾಸ್ಟರ್ ಡಿಗ್ರಿ ವಿದ್ಯಾರ್ಥಿಗಳಿಗೆ ಇನ್ನೂ ಅನೌನ್ಸ್ಮೆಂಟ್ ಕೂಡ ಮಾಡಿಲ್ಲ. ಇಲ್ಲಿ ಅರ್ಹತೆ ನೋಡೋದಾದರೆ ವಿದ್ಯಾರ್ಥಿಗಳಿಗೆ ಕನಿಷ್ಠ 60% ಅಗ್ರಿಗೇಟ್ ಇದ್ದರೆ ನೀವು ಯು ಜಿ ವಿದ್ಯಾರ್ಥಿಗಳು, ಅಂದರೆ ಡಿಗ್ರಿ ವಿದ್ಯಾರ್ಥಿಗಳು, ಪಿ ಯು ಸಿ ವಿದ್ಯಾರ್ಥಿಗಳು, ಪಿ ಯು ಸಿ ಬುಕ್ಸ್ ಡಿಗ್ರಿ ಹೋಗೋ ವಿದ್ಯಾರ್ಥಿಗಳು ಕೂಡ ಮಿನಿಮಮ್ 60% 12th ಮಾಡಿದರೆ ನೀವು ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಬಟ್ ಪಿ ಜಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಗೇಟ್ ಕ್ಲಿಯರ್ ಮಾಡಿರಬೇಕಾಗುತ್ತೆ, ಅಥವಾ ಗೇಟ್ ಎಕ್ಸಾಮ್ ಕ್ಲಿಯರ್ ಮಾಡಿರಬೇಕಾಗುತ್ತೆ, ಅಥವಾ ನೀವು ಇಲ್ಲಿ ನೀವು ಸಿ ಜಿ ಪಿ ಎ ಬಂದುಬಿಟ್ಟು 7.5, ನಿಮ್ಮದು ಸಿ ಜಿ ಪಿ ಅಂದರೆ ನಿಮ್ಮದು ಪದವಿ ಇದು ಸಿ ಜಿ ಪಿ ಎ 7.5 ಮೇಲಿದ್ರೆ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ವಿಶೇಷಗಳು ಅಂದ್ಬಿಟ್ಟು ನಿಮ್ಮ ದಾಖಲೆಗಳು, ಶೈಕ್ಷಣಿಕ ದಾಖಲೆಗಳು ಅವು ಇವನ್ನೆಲ್ಲ ಕೇಳ್ತಾರೆ. ಅದು ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ನೋಡಿ ಹೇಗೆ ಅಪ್ಲೈ ಮಾಡೋದು, ಏನು ಆಯಿತು ಅಂತ ಅಪ್ಲೋಡ್ ಮಾಡಿದ್ದೀನಿ. ಇದು ಕಂಪ್ಲೀಟ್ಲಿ ಮೆರಿಟ್ ಮೇಲಿರುತ್ತೆ, ನಿಮಗೆ ಸ್ಕಾಲರ್ಶಿಪ್ ಮೆರಿಟ್ ಮೇಲಿರುತ್ತೆ. ಸುಮ್ಮನೆ ಈಸಿಯಾಗಿ ಕೊಡೋದಿಲ್ಲ, ನಿಮಗೆ ಸ್ಕೋರ್ ಚೆನ್ನಾಗಿರಬೇಕಾಗುತ್ತೆ. ನಿಮಗೆ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ, ಆಪ್ಟಿಟ್ಯೂಡ್ ಟೆಸ್ಟು, ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ, ಫೈನಲ್ ರೌಂಡ್ ಕಂಡಕ್ಟ್ ಮಾಡ್ತಾರೆ. ನಿಮ್ಮದು ಇನ್ ಕೇಸ್ ನೀವು ಟ್ಯಾಲೆಂಟ್ ಇದ್ದರೆ, ನಿಮಗೆ ಮೆರಿಟ್ ಇದ್ದರೆ ನಿಮಗೆ ಸ್ಕಾಲರ್ಶಿಪ್ನ ಕೊಡ್ತಾರೆ. ಇದು ಬಂದ್ಬಿಟ್ಟು ಲಿಮಿಟೆಡ್ ಎಡಿಷನ್, ಅಂದರೆ ಲಿಮಿಟೆಡ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಕೊಡ್ತಾ ಇದ್ದಾರೆ. ಯಾಕಂದರೆ ಇದು ಬಲ್ಕ್ ಸ್ಕಾಲರ್ಶಿಪ್ ಜಾಸ್ತಿ ಕೊಡೋ ಕಾರಣ ಲಿಮಿಟೆಡ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಕೊಡ್ತಾ ಇದ್ದಾರೆ. ನಿಮಗೆ ಏನಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿ ನೀವು ಡೈರೆಕ್ಟ್ ಲಿಂಕ್ ಇರುತ್ತೆ, ಅಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು. ನನ್ನ ಅನಿಸಿಕೆ ಏನಂದರೆ ಟ್ರೈ ಮಾಡಿ ನೀವು ಅರ್ಜಿ ಸಲ್ಲಿಸ್ಬೋದು. ಅದೆಲ್ಲ ಎಲ್ಲ ಡಿಗ್ರಿ ಪಿ ಯು ಸಿ, ಅದೇ ರೀತಿ ಬ್ಯಾಚುಲರ್ ಡಿಗ್ರಿ ವಿದ್ಯಾರ್ಥಿಗಳು, ಪಿ ಯು ಸಿ ವಿದ್ಯಾರ್ಥಿಗಳು ಮಿನಿಮಮ್ 70% ಅಗ್ರಿಗೇಟ್ ಆಗಿರಬೇಕಾಗುತ್ತೆ. ಮಾಸ್ಟರ್ ಡಿಗ್ರಿ ಡಿಗ್ರಿ ವಿದ್ಯಾರ್ಥಿಗಳು 7.5 ಮೇಲೆ ಸಿ ಜಿ ಪಿ ಇರಬೇಕಾಗುತ್ತೆ. ಅದೇ ರೀತಿ ಇನ್ ಕೇಸ್ ಗೇಟ್ ಕ್ವಾಲಿಫೈ ಆಗಿದ್ದರೆ ಅವರು ಕೂಡ ಎಲಿಜಿಬಲ್ ಆಗ್ತೀರಾ. ನಿಮಗೆ ಮೆರಿಟ್ ಮೇಲೆ ರೌಂಡ್ಗಳು ಇರ್ತವೆ, ಇಂಟರ್ವ್ಯೂ ಇರ್ತವೆ, ಟೆಸ್ಟ್ ಕೂಡ ಇರ್ತವೆ, ಆಪ್ಟಿಟ್ಯೂಡ್ ಟೆಸ್ಟ್ಗಳು ಕೂಡ ಇರ್ತವೆ. ಇದು ರಿಲೇಸ್ ಚೇರ್ ಸ್ಕಾಲರ್ಶಿಪ್ ಅಪ್ ಟು 2 ಲ್ಯಾಕ್ ಟು 6 ಲ್ಯಾಕ್ ನಿಮಗೆ 1 ವರ್ಷಕ್ಕೆ ನಿಮಗೆ ಹೆಲ್ಪ್ಫುಲ್ ಮಾಡ್ತಾ ಇದ್ದಾರೆ. ಫುಲ್ಲು ನಿಮಗೆ ಲಿಂಕು ಡೈರೆಕ್ಟ್ ಲಿಂಕ್ ಬಗ್ಗೆ ಕೊಟ್ಟಿರ್ತೀನಿ, ಹೋಗಿ ನೋಡಿ ನಿಮಗೊಂದು ಐಡಿಯಾ ಬರುತ್ತೆ ಅಪ್ಲೈ ಮಾಡೋದಾ ಬೇಡವಾ ಅಂತ. ಟ್ರೈ ಮಾಡೋದಾದರೆ ಟ್ರೈ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಯೇ.